ದುರದೃಷ್ಟವಶಾತ್ ನಮ್ಮ ದೇಶದಲ್ಲಿ ಕೆಲವರು ಈ ವಿವಾದವನ್ನು ಪ್ರಾರಂಭಿಸಿದ್ದಾರೆ ನಾವು ರಾಷ್ಟ್ರಗೀತೆಗೆ ಎದ್ದು ನಿಲ್ಲಬೇಕಾ ಬೇಡ್ವಾ ಅಂತ ಆದರೆ ಈ ವಿವಾದದ ಸಂಬಂಧ ಇರೋದು ದೇಶಭಕ್ತಿ ಜೊತೆ ಅಲ್ಲ ನಿಜ ವಿಷಯ ಇಷ್ಟೆ ಅವರ ಒಂದು ಕೈಯಲ್ಲಿ ಪಾಪ್ಕಾರ್ನ್ ಇದೆ ಮತ್ತು ಇನ್ನೊಂದು ಕೈಯಲ್ಲಿ ಕೋಲಾ ಇದೆ ಅದಕ್ಕೆ ಅವರಿಗೆ ನಿಲ್ಲಕ್ಕಾಗ್ತಿಲ್ಲ ಜನಗಳು ಯಾಕೆ ಇಷ್ಟು ಕ್ಷುಲ್ಲಕರಾಗಿದ್ದಾರೆ ಅಂತ ಅಂದರೆ ಅವರು ಯಾವುದೇ ವಿಪತ್ತುಗಳನ್ನು ಎದುರಿಸಿಲ್ಲ ಅವರು ವಿಪತ್ತುಗಳನ್ನು ಯಾಕೆ ಎದುರಿಸಿಲ್ಲ ಅಂದರೆ ಅವರ ದೇಶದ ಗಡಿಗಳಲ್ಲಿ ಧೀರರಾದ ವ್ಯಕ್ತಿಗಳು ಕಾವಲು ನಿಂತಿದ್ದಾರೆ ವಿಶೇಷವಾಗಿ ನಾವು ಭಾರತದವರು ಇದನ್ನು ಮರಿಬಾರ್ದು ಯಾಕೆ ಅಂದರೆ ನಾವೀಗ ಸಾವಿರ ವರ್ಷಗಳಷ್ಟು ಕಾಲ ಆಕ್ರಮಣಗಳ ಸರಮಾಲೆಯನ್ನೇ ಎದುರಿಸಿದ್ದೇವೆ ಮತ್ತು ನಮ್ಮ ಜನರ ಜೊತೆ ಎಂಥ ಭಯಾನಕ ಸಂಗತಿಗಳು ನಡೆದಿವೆ ಆದರೆ ದುರದೃಷ್ಟವಶಾತ್ ಅವನ್ನ ನಮ್ಮ ಇತಿಹಾಸ ಪುಸ್ತಕಗಳಲ್ಲಿ ಸರಿಯಾಗಿ ಬರೆದೂ ಇಲ್ಲ ಮತ್ತು ನಮ್ಮ ಫಿಲಮ್ಗಳಲ್ಲಿ ಸರಿಯಾಗಿ ತೋರಿಸ್ತಾನೂ ಇಲ್ಲ ಒಂದು ರಾಷ್ಟ್ರ ಹಲವು ರೀತಿಗಳಲ್ಲಿ ಕಟ್ಟಲ್ಪಡುತ್ತೆ ಅವುಗಳಲ್ಲಿ ರಾಷ್ಟ್ರವನ್ನು ಕಟ್ಟಬೇಕಾದ ಅತ್ಯಂತ ಪ್ರಮುಖವಾದ ಸ್ಥಳ ಅಂದರೆ ಜನರ ಮನಸ್ಸು ಮತ್ತು ಹೃದಯಗಳು ದುರದೃಷ್ಟವಶಾತ್ ನಾವಿದನ್ನು ಮಾಡಿಲ್ಲ ಇವತ್ತು ಕೂಡ ಜನರು ತಮ್ಮನ್ನು ಗುರುತಿಸಿಕೊಳ್ಳೋದು ಅವರ ಜಾತಿ ಮತ ಅವರ ಪಂಗಡ ಇತ್ಯಾದಿಗಳ ಜೊತೆ ಅಷ್ಟೆ ರಾಷ್ಟ್ರೀಯತೆ ಅನ್ನೋದು ಎಲ್ಲೋ ಹಿನ್ನೆಲೆಯಲ್ಲಿದೆ ಅಷ್ಟೆ ಇತ್ತೀಚಿನ ತಲೆಮಾರಿನಲ್ಲಿ ಇದು ಸ್ವಲ್ಪ ಪರವಾಗಿಲ್ಲ ಆದರೆ ಹಿಂದಿನ ತಲೆಮಾರುಗಳನ್ನು ನೋಡಿದ್ರೆ ಗ್ರಾಮೀಣ ಭಾರತದಲ್ಲಿ ಅವರಿಗೆ ದೇಶದೊಂದಿಗೆ ಪ್ರಬಲವಾದ ನಂಟೇನೂ ಇಲ್ಲ ಇದು ಸಣ್ಣ ವಯಸ್ಸಿನಲ್ಲೇ ಆಗಬೇಕು ತಮ್ಮ ದೇಶದ ಬಗ್ಗೆ ಅವರಿಗೆ ಹೆಮ್ಮೆ ಮತ್ತು ಅಭಿಮಾನ ಬರಬೇಕು ಇಲ್ಲಾಂದರೆ ಯಾರು ದೇಶಕ್ಕೋಸ್ಕರ ದುಡಿತಾರೆ ಯಾರು ಹೋರಾಟ ಮಾಡ್ತಾರೆ ಯಾರು ಸಾಯೋದಿಕ್ ತಯಾರಾಗಿರ್ತಾರೆ ದೇಶಭಕ್ತಿ ಬರಲಿಲ್ಲ ಅಂದರೆ ನನ್ನ ಒಬ್ಬರು ನ್ಯೂಸ್ ಆಂಕರ್ ಕೇಳಿದ್ರು ಈ ಎದ್ದು ನಿಲ್ಲೋದೆಲ್ಲ ಏನು ನಾವು ಸಿನಿಮಾ ನೋಡೋದಕ್ಕೆ ಹೋದರೆ ಎದ್ದು ನಿಲ್ಲಬೇಕು ಈ ಭಾವುಕವಾದ ವಿಷಯ ಎಲ್ಲ ಯಾಕೆ ಬೇಕು ಅಂತ ನಾನು ಅವ್ರನ್ನೊಂದು ಸಣ್ಣ ಪ್ರಶ್ನೆ ಕೇಳಿದೆ ನಿಮಗೆ ಕುಟುಂಬ ಇದೆಯಾ ಹೌದು ನಾನು ಕೇಳಿದೆ ಭಾವನೆಗಳನ್ನ ಹೂಡ್ದೇನೆ ನಿಮಗೆ ನಿಮ್ಮ ಕುಟುಂಬವನ್ನು ನಿಭಾಯಿಸೋಕ್ಕಾಗತ್ತಾ ಇಲ್ಲ ಪ್ರಯತ್ನಿಸಿ ನೋಡಿ ನಿಮ್ಮ ಹೆಂಡತಿಗೆ ಬರೀ ಊಟ ಮನೆ ಎಲ್ಲ ಕೊಡಿ ಆದರೆ ಆಕೆ ಜೊತೆ ಭಾವುಕರಾಗಬೇಡಿ ನೋಡೋಣ ಎಷ್ಟು ದಿನ ಸಂಸಾರ ಉಳಿಯುತ್ತೆ ಅಂತ ನಾಲ್ಕು ಜನರ ಒಂದು ಸಣ್ಣ ಕುಟುಂಬನ ಕಟ್ಟಬೇಕಾದ್ರೂ ನೀವು ನಿಮ್ಮ ಎಲ್ಲ ಭಾವನೆಗಳನ್ನು ಅದರಲ್ಲಿ ಹೂಡಬೇಕು ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ಭಾವನೆಗಳಿಲ್ಲ ಅಂದರೆ ಅದನ್ನು ಹೇಗೆ ಕಟ್ತೀರ ಅದು ಹೇಗೆ ಸಾಧ್ಯ ರಾಷ್ಟ್ರ ಅನ್ನೋದಿರೋದು ನಮ್ಮ ಭಾವನೆಗಳಲ್ಲಿ ಮಾತ್ರ ಅದು ಬೇರೆ ಎಲ್ಲೋ ಇಲ್ಲ ಅದಿರೋದು ಅದರ ಬಗ್ಗೆ ನಮಗಿರೋ ಭಾವನೆಗಳಲ್ಲಿ ಮಾತ್ರ ಈ ಕೆಲಸವನ್ನು ದೇಶದಲ್ಲಿ ನಾವು ಸಾಕಷ್ಟು ಮಾಡಿಲ್ಲ ಇದನ್ನು ನಾವು ಮಾಡಬೇಕು ನಾನು ಜನರಲ್ ಅವ್ರನ್ನ ಕೇಳಿದ್ದೀನಿ ಆರ್ಮಿಯ ಒಂದು ವಿಡಿಯೋಗಾಗಿ ನಾವಿದ್ರ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಮಾತಾಡ್ತಾ ಬಂದಿದ್ದೀವಿ ನಾವು ಬೇರೆ ನಾಲ್ಕು ಸಾವಿರದ ಐನೂರು ಸರ್ಕಾರಿ ಶಾಲೆಗಳನ್ನು ದತ್ತು ಕೂಡ ತಗೊಂಡಿದ್ದೀವಿ ಇನ್ನು ಮುಂದೆ ಈ ಶಾಲೆಗಳಲ್ಲಿ ನಾವು ಈ ಆರ್ಮಿ ವಿಡಿಯೋಗಳನ್ನು ತೋರಿಸ್ತೀವಿ ಭಾರತದ ಸೇನಾದಳ ರಾಜಕೀಯವಲ್ಲದ ಮತ್ತು ಜಾತ್ಯಾತೀತವಾದ ಒಂದು ಸಂಸ್ಥೆ ಅದು ಯಾವುದೇ ನಿರ್ದಿಷ್ಟವಾದ ಒಂದು ಗುಂಪನ್ನು ಬೆಂಬಲಿಸೋದಿಲ್ಲ ಸಂವಿಧಾನವನ್ನು ಎತ್ತಿ ಹಿಡಿಯುತ್ತೆ ಮತ್ತು ಅಧಿಕಾರದಲ್ಲಿರುವ ಪಕ್ಷದ ಚಿಂತನೆಯನ್ನ ಸ್ಪಷ್ಟವಾಗಿ ತಿಳಿದಿರುತ್ತೆ ಇಂದಿನ ಸೋಶಿಯಲ್ ಮೀಡಿಯಾ ಮತ್ತು ಅತಿಯಾದ ಮಾಹಿತಿ ಸಂತೆಯಲ್ಲಿ ಆರ್ಮಿ ತನ್ನ ಮೂಲ ತತ್ವಗಳನ್ನು ಕಾಪಾಡಿಕೊಳ್ಳಲು ಏನಾದರೂ ಹೆಜ್ಜೆಗಳನ್ನು ತಗೋಬೇಕಾ ಐ ಯು ಟು ದ ಹ್ಯಾಪನ್ಸ್ ಸೋಶಿಯಲ್ ಮೀಡಿಯಾದ ಆ ಎಲ್ಲ ಕುಪ್ಪೆಯನ್ನು ನೀವು ಕೇಳಿಸ್ಕೊಳ್ಳೋ ಅಗತ್ಯ ಇಲ್ಲ ಅನ್ಸುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಅನಾಮಧೇಯ ಕಾಮೆಂಟ್ರಿ ಆಗಿರೋದ್ರಿಂದ ಯಾರು ಏನು ಬೇಕಾದರೂ ಹೇಳಬಹುದು ಬರೀ ನಿಮ್ ಬಗ್ಗೆ ಅಲ್ಲ ನನ್ನ ಬಗ್ಗೆ ಕೂಡ ಹೇಳ್ತಾರೆ ಒಬ್ಬ ವ್ಯಕ್ತಿ ಏನೇನು ಮಾಡಬಹುದು ಅಥವಾ ಮಾಡಲಾರನೋ ಆ ಎಲ್ಲ ಆರೋಪಗಳನ್ನು ಜನ ಹಾಕ್ತಾರೆ ನಮ್ಮ ಮೇಲೆ ಅವ್ರು ಯಾರು ಅಂತಲೂ ಗೊತ್ತಿರಲ್ಲ ಆದರೆ ನಿಮ್ಮ ಬದುಕಿನ ಮೇಲೆ ವ್ಯಾಖ್ಯಾನ ಕೊಡ್ತಿದ್ದಾರೆ ನಿಮ್ಮ ಜೀವನದ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋ ಸಂಗತಿಗಳನ್ನು ಅವರು ಹೇಳ್ತಾರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪ್ರೌಢತೆಯನ್ನು ಪಡ್ಕೋಬೇಕು ಅಂತ ಅನಿಸುತ್ತೆ ಏನನ್ನು ನಿರ್ಲಕ್ಷಿಸಬೇಕು ಏನಕ್ಕೆ ಬೆಲೆ ಕೊಡಬೇಕು ಅಂತ ಕಲಿಬೇಕು ಯಾಕೆ ಅಂದರೆ ಅದು ಅನಾಮಧೇಯವಾದ ಒಂದು ಮಾಧ್ಯಮ ಸಮಾಜದಲ್ಲಿ ಸ್ವಲ್ಪನೂ ಪ್ರಯೋಜನಕ್ಕೆ ಬಾರದ ಯಾವುದೇ ಪೆದ್ದ ಕೂಡ ಇಂದು ಎಲ್ಲರ ಮೇಲೆ ವ್ಯಾಖ್ಯಾನ ಬರೆಯೋದಕ್ಕೆ ಸಾಧ್ಯವಾಗಿದೆ ಹಾಗೆ ಸೇನೆ ಬಗ್ಗೆನೂ ಬರೀತಾರೆ ಹಾಗಾಗಿ ನನಗನ್ಸುತ್ತೆ ನೀವು ಸೋಷಿಯಲ್ ಮೀಡಿಯಾ ಕಡೆ ಏನು ಗಮನಹರಿಸಬೇಕಾಗಿಲ್ಲ ಆದರೆ ಸ್ವಲ್ಪ ಅಧಿಕಾರ ಇರೋ ರಾಜಕೀಯ ಪಕ್ಷಗಳಲ್ಲಿ ಸೇನೆಯ ಬಗ್ಗೆ ಸರಿಯಾದ ಅಭಿಪ್ರಾಯವನ್ನು ಮೂಡಿಸಬೇಕು ಯಾಕೆ ಅಂದರೆ ಇತ್ತೀಚೆಗೆ ಆರರಿಂದ ಹನ್ನೆರಡು ತಿಂಗಳುಗಳಲ್ಲಿ ಕೆಲವು ರಾಜಕೀಯ ನಾಯಕರು ಹೇಳಿದ ಕೆಲವು ವಿಷಯಗಳು ಸ್ವೀಕಾರಾರ್ಹವಲ್ಲ ನಾನಿದ್ರ ಬಗ್ಗೆ ಕೆಲವರ ಹತ್ರ ಮಾತಾಡಿದ್ದೀನಿ ಕೂಡ ಇದರ ವಿರುದ್ಧವಾಗಿ ಕಾನೂನಿರಬೇಕು ಅಂತ ಸ್ವಲ್ಪನೂ ಸ್ವೀಕಾರಾರ್ಹವಲ್ಲದ ಮಾತುಗಳನ್ನು ಹೇಳಲಾಗಿದೆ ಯಾವುದೇ ನಿರ್ದಿಷ್ಟ ಹೇಳಿಕೆಗಳನ್ನು ಉದಾಹರಿಸೋಕೆ ನಾನು ಇಷ್ಟಪಡಲ್ಲ ಆದರೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಭಾರತ ಒಂದು ಪರಿವರ್ತನೆಯ ಮೂಲಕ ಸಾಕ್ತಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ರಾಜಕೀಯ ಪರಿವರ್ತನೆ ಆರ್ಥಿಕವಾಗಿ ನಾವು ಸರಿಯಾದ ದಾರಿಯಲ್ಲಿದ್ದೀವಿ ಇಡೀ ಪ್ರಪಂಚ ಹೇಳ್ತಾ ಇದೆ ನಾವು ಸರಿಯಾದ ದಾರಿಯಲ್ಲಿದ್ದೀವಿ ಅಂತ ಆದರೆ ಕೆಲವರು ದೇಶ ಹಾಳಾಗಿ ಹೋಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ಋಣಾತ್ಮಕ ಹೇಳಿಕೆಗಳನ್ನೇ ನೀಡ್ತಾರೆ ನೀವು ಅದರ ಬಗ್ಗೆ ಹೇಳಿದ್ರಿ ಅನಿಸುತ್ತೆ ನೀವು ಅದರ ಬಗ್ಗೆ ಏನೂ ಗಮನ ಹರಿಸ್ಬೇಕಾಗಿಲ್ಲ ಅವರಲ್ಲಿ ಹೆಚ್ಚಿನವರು ಮುಂದಿನ ಐದು ಹತ್ತು ವರ್ಷಗಳಲ್ಲಿ ರಾಜಕೀಯದಲ್ಲಿ ಉಳಿಯಲ್ಲ ಹೊಸ ತಲೆಮಾರಿಗೆ ಅಭಿವೃದ್ಧಿ ವಿಕಾಸ ಬೇಕು ಹೊಸ ತಲೆಮಾರಿಗೆ ದೇಶ ಅವರ ಆಕಾಂಕ್ಷೆಗಳನ್ನು ಪೂರೈಸಬೇಕು ಈ ಮೌಲ್ಯಗಳಿಗೆ ಸಮರ್ಪಿತರಲ್ಲದವರಿಗೆ ಈ ದೇಶದಲ್ಲಿ ಉಳಿಗಾಲ ಇಲ್ಲ ಮುಂದೆ ಹಾಗೆ ಆಗುತ್ತೆ ಆದರೆ ಈಗ ಪರಿವರ್ತನೆ ಆಗ್ತಾ ಇದೆ ರಾಜಕೀಯದಲ್ಲಿ ಬದುಕಿ ಉಳಿಯೋದಕ್ಕೆ ಕಷ್ಟಪಡ್ತಿರೋ ಕೆಲವರಿದ್ದಾರೆ ಅದರಿಂದ ನೀವು ಕೆಟ್ಟ ಭಾಷೆ ಮತ್ತು ಅಸಹ್ಯವಾದ ಮಾತುಗಳನ್ನೆಲ್ಲ ಕೇಳ್ತೀರಿ ಇದನ್ನೆಲ್ಲ ಸ್ವಲ್ಪ ಕಾಲ ತಡ್ಕೋಬೇಕು ದುರದೃಷ್ಟವಶಾತ್ ಸೇನೆ ಕೆಲಸ ಮಾಡ್ತಿದ್ದಾಗ ಯಾರೋ ಕಲ್ಲು ಬಿಸಾಕ್ತಾ ಇದ್ದಾರೆ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನು ನಾವು ಸಾಮಾನ್ಯ ಸಂಗತಿ ಅಂತ ಒಪ್ಕೊಂಡ್ಬಿಟ್ರೆ ಬಿಟ್ರೆ ನಾವು ಮೂಲ ಅಡಿಪಾಯಕ್ಕೆ ಕೈ ಹಾಕ್ತೀವಷ್ಟೆ ದೇಶದ್ದು ರಾಷ್ಟ್ರದ ಮೂಲ ತತ್ವಕ್ಕೆ ಸಂಚಕಾರ ಬರುತ್ತೆ ಇದು ಎಲ್ರಿಗೂ ಅರ್ಥ ಆಗಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ದೇಶದ ಮೂಲ ಅಡಿಪಾಯವನ್ನೇ ನಾವು ಅಲ್ಲಾಡಿಸ್ತಾ ಇದ್ದೀವಿ ದೇಶಕ್ಕಾಗಿ ಯಾರಾದರೂ ಹೋರಾಡ್ತಾ ಇದ್ದಾಗ ನೀವು ಅವನ ಮೇಲೆ ಹಲ್ಲೆ ಮಾಡಿದ್ರೆ ಯಾವುದೋ ರೀತಿನಲ್ಲಿ ಕಲ್ಲೋ ಚೂರಿನೋ ಗುಂಡೋ ಅದು ವಿಷಯ ಅಲ್ಲ ಅವನ ಮೇಲೆ ಹಲ್ಲೆ ಮಾಡಬಹುದು ಅನ್ನೋ ಈ ಒಂದು ಯೋಚನೆ ಭಾರತ ದೇಶದ ರಾಷ್ಟ್ರೀಯತೆಯ ಅಡಿಪಾಯವನ್ನ ಅಲ್ಲಾಡಿಸ್ತಾ ಇದೆ ಇದು ಖಂಡಿತವಾಗಿ ನಿಲ್ಬೇಕು ಇದ್ರ ಬಗ್ಗೆ ಎರಡು ಮಾತಿಲ್ಲ ನನ್ನ ಪ್ರಕಾರ